ರಾಹುಲ್ ಗಾಂಧಿಗೆ ಮತ್ತೆ ಬಹಿಷ್ಕಾರ. ರಾಹುಲ್ ಗಾಂಧಿ ವಿರುದ್ಧ ದೊಡ್ಡ ಆರೋಪ. ವಿಪಕ್ಷದ ವಿರುದ್ಧ ಕಠಿಣ ಕ್ರಮ. ವಿಪಕ್ಷದವ್ರ ಕೆಲಸ ಏನ್ರಿ ಸದನದಲ್ಲಿ ಪ್ರಶ್ನೆ ಕೇಳೋದು? ಪ್ರಶ್ನೆ ಕೇಳೋದ್ರಿಂದ ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸಲಾಗತ್ತಾ? ಪ್ರಶ್ನೆಗೆ ಉತ್ತರ ಕೊಡಬೇಕಾದಂತಹ ಸರ್ಕಾರ ಅವ್ರ ಮೇಲೆ ಕಠಿಣ ಕ್ರಮವನ್ನು ಜಾರಿಗೆ ತಂದು ಅವರನ್ನು ಸದನದಿಂದ ಹೊರಗಡೆ ಹಾಕ್ತಾರೆ ಎಂಬ ಆರೋಪ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದ ಮೇಲೆ ಕಂಟಿನ್ಯೂಸ್ ಆಗಿ ಬೀಳ್ತಾನೆ ಇದೆ. ಇವರು ಕೂಡ ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿ ಜೆ ಪಿಗರು ಯಾವ ರೀತಿ ಸದನದಲ್ಲಿ ದಾಂಧಲೆಗಳನ್ನು ಮಾಡ್ತಾಯಿದ್ರು, ಯಾವ ರೀತಿ ಸದನವನ್ನು ಬಹಿಷ್ಕಾರ ಮಾಡ್ತಾಯಿದ್ರು, ಯಾವ ರೀತಿ ಸದನದ ಬಾವಿ ಅಂತ ಕರಿತೀವಿ ನಾವು, ಸದನದ ಬಾವಿಯಲ್ಲಿ ಬಂದು ಯಾವ ರೀತಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು, ಏನು ಸುದ್ದಿ ಇವಾಗ ಇವ್ರು ಮಾಡಿದ್ರೆ ಅದು ಇಲ್ಲಪ್ಪ ನೀವು ತಪ್ಪು ಮಾಡ್ತಾ ಇದ್ದೀರಾ, ಜನರ ಒಂದು ಹಣವನ್ನು ವ್ಯರ್ಥ ಮಾಡ್ತಾ ಇದ್ದೀರಾ, ಏನಿದು ಸುದ್ದಿ ನೋಡ್ಕೊಂಬರೋಣ. ದೇಶದ ಪ್ರಜಾಮಂದಿರ ಅಂದರೆ ಸದನ. ಸದನದಲ್ಲಿ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟ್ರಿ ಕಿರಣ್ ರಿಜಿಜು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಜೋರಾದ ವಾಗ್ದಾಳಿಯನ್ನು ಮಾಡಿದ್ದಾರೆ. ಏನು ಅಂದರೆ ಸದನದಲ್ಲಿ ರೂಲ್ಸ್ ವಿರುದ್ಧ ಮಾತಾಡಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಅವರಿಗೆ ಕಠಿಣ ಶಿಕ್ಷೆ ಸಿಗುತ್ತೆ ಎಂದು ಹೇಳಿದ್ದಾರೆ. ಮತ್ತು ಬಿಜೆಪಿ MP ಬಾಸುರಿ ಸ್ವರಾಜ್ ರಾಹುಲ್ ಗಾಂಧಿ ವಿರುದ್ಧ ತಮ್ಮ ಭಾಷಣದಲ್ಲಿ ಅವ್ಯವಹಾರ ನಡೆದಿದೆ ಎಂದು ಸುಳ್ಳು ಆರೋಪ ಮಾಡಿದ ರಾಹುಲ್ ಗಾಂಧಿ ವಿರುದ್ಧ ನೋಟಿಸ್ ಸಲ್ಲಿಸಿದ್ದರು. ನಿಜಕ್ಕೂ ರಾಹುಲ್ ಗಾಂಧಿ ಸುಳ್ಳು ಆರೋಪಗಳನ್ನು ಮಾಡಿದ್ದಾರಾ ಎಂಬ ಪ್ರಶ್ನೆಗೆ ಉತ್ತರ ನಮ್ಮ ಪ್ರಧಾನಿ ನೀಡಬೇಕು ಎಂದು ಕಾಂಗ್ರೆಸ್ ಕೂಡ ಹರಿಹಾಯ್ದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಪ್ರಶ್ನೆಗಳನ್ನೇ ಎಲಿಮಿನೇಟ್ ಮಾಡ್ಬಿಡೋದು ಅಂತಂದರೆ, ಪ್ರಶ್ನೆ ಎಲಿಮಿನೇಟ್ ಮಾಡೋದಂತಂದರೆ ಪ್ರಶ್ನೆಗಳನ್ನು ಕೇಳುವವರಂಥವರನ್ನು ಕಟ್ ಮಾಡಿಬಿಡೋದು, ಅವ್ರ ಧ್ವನಿಯನ್ನು ಕೆಳಗೆ ಹತ್ತಿಕ್ಸೋದು. ಯಾಕಪ್ಪ ಅಂತಂದರೆ ರಾಹುಲ್ ಗಾಂಧಿಯವರು ಈ ಬಾರಿ ಪಾರ್ಲಿಮೆಂಟಲ್ಲಿ ಚೆನ್ನಾಗಿ ಭಾಷಣ ಮಾಡಿ ಚೆನ್ನಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆ ಪ್ರಶ್ನೆಗೆ ಉತ್ತರ ನೀಡಬೇಕಾದಂತಹ ಜವಾಬ್ದಾರಿ ಯಾರದ್ದು ಅಂತಂದರೆ ಇವತ್ತಿನ ಸರ್ಕಾರದ್ದು. ಪ್ರಶ್ನೆಗಳಿಗೆ ಉತ್ತರ ನೀಡದೇನೆ ಅವ್ರ ಪ್ರಶ್ನೆನೇ ತಪ್ಪು. ನೋಡ್ರಿ, ಬೆಂಕಿ ಇಲ್ಲಾರ್ದೆ ಹೊಗೆ ಆಡಲ್ಲ. ಅಲ್ಲೇನೋ ತಪ್ಪೈತೆ ಅಂದ ತಕ್ಷಣ ಪ್ರಶ್ನೆಗಳು ಬರುತ್ತವಲ್ಲ, ಪ್ರಶ್ನೆಗಳಿಗೆ ಉತ್ತರ ನೀಡಿ. ನಿಮ್ಮ ಹತ್ರನೇ ಡೇಟಾಗಳಿವೆ, ಡೇಟಾಗಳನ್ನು ತೆಗೆದುಬಿಟ್ಟು ಉತ್ತರಗಳನ್ನು ಕೊಟ್ಬಿಟ್ರೆ ಮುಗ್ದೋಯ್ತಪ್ಪ. ಅದರಲ್ಲಿ ಸಮಂಜಸವಾದಂಥ ಉತ್ತರ ಇಲ್ಲಪ್ಪ ಅಂತಂತಂದರೆ, ಇಲ್ಲಪ್ಪ ನಮ್ಮಿಂದ ಇದು ತಪ್ಪಾಗೈತೆ, ಇದನ್ನು ನಾವು ಇವಾಗ ತಿದ್ದುಪಡಿ ಮಾಡ್ಕೊತಾ ಇದ್ದೀವಿ, ಇದನ್ನು ನಾವು ಸರಿ ಮಾಡ್ಕೊತಾ ಇದ್ದೀವಿ ಅಂತಂತಂದರೆ ನಿಮಗೆ ಏನು ಪ್ರಾಬ್ಲಮ್ ಆಗುತ್ತೆ ಗುರುಗಳೇ? ಪ್ರಾಪರಾಗಿ ಪ್ರಶ್ನೆ ಕೇಳಿದ್ರೆ ಪ್ರಾಪರಾಗಿ ಉತ್ತರ ಕೊಡಿ. ಸಮಂಜಸವಾದಂಥ ಪ್ರಶ್ನೆಗಳಿವೆ. ಅಗ್ನಿವೀರದಾಯಿತು, ಮತ್ತು ಇಲ್ಲಿ ನಡೀತಿರ್ತಕ್ಕಂಥ ಸ್ಕ್ಯಾಮ್ಗಳು ಸ್ಕ್ಯಾಂಡಲ್ಗಳ ವಿರುದ್ಧವಾಯಿತು. ಪ್ರಶ್ನೆಗಳನ್ನು ರಾಹುಲ್ ಗಾಂಧಿಯವರು ತುಂಬ ಸಮರ್ಥಕವಾಗಿ ಕೇಳ್ತಾ ಇದ್ದಾರೆ. ಅದಕ್ಕೆ ಸಮರ್ಥಕವಾಗಿ ಉತ್ತರವನ್ನು ನೀವು ಕೂಡ ನೀಡಬೇಕು ಅಂತ ದೇಶದ ಜನತೆ ಬಯಸ್ತಾ ಇದೆ. ದೇಶದ ಜನತೆ ಕೂಡ ನಿಮ್ಮನ್ನು ನೋಡ್ತಾ ಇದೆ. ಸದನದಲ್ಲಿ ಕೂತ್ಕೊಂಡು ನೀವು ಯಾವ ರೀತಿ ಏನಂತೀರ, ನೀವು ಹಾರಿಕೆ ಉತ್ತರಗಳನ್ನು ಕೊಡ್ತೀರಾ, ಯಾವ ರೀತಿ ನೀವು ಉಡಾಫೆ ಉತ್ತರಗಳನ್ನು ಕೊಡ್ತೀರಾ, ದೇಶ ನೋಡ್ತಾ ಇದೆ ಗುರುಗಳೇ. ಅದಕ್ಕಾಗಿಯೇ ನಿಮಗೆ ಈ ಬಾರಿ ನೀವು 400 ಕೇಳಿದ್ರಿ, 400ರಲ್ಲಿ ಮತ್ತೆ GST ಕಟ್ ಮಾಡಿ ಕೊಟ್ಟವ್ರು ನಿಮಗೆ. ಸೊ ಇದು ನಿಜಕ್ಕೂ ರಾಹುಲ್ ಗಾಂಧಿಯವರನ್ನ ಬಹಿಷ್ಕಾರ ಮಾಡಬೇಕಾ ಮತ್ತೆ ಸದನದಿಂದ? ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕ್ಬಿಡಿ.